ಯಾರ ಇಲ್ಲ ಇಲ್ಲಿ ಅಬ್ಬಿ ಬೇರೆ ದಾರ್ಲಿ ಕುತ್ತಿ ಮಾಡ್ಕೊಂಡು ಇಲ್ಲಿ ಪತ್ತಿ ಇಲ್ಲಪ್ಪ ಊರ್ ಮೇಲೆ ಇಲ್ಲ ದಾರ್ಲಿ ಹೋಗ್ತಾಳೋ ಯಾರ ಹತ್ರ ಹೋಗಿ ಮಾತಾಡ್ತ ಕುಂತಾಳೋ ಪೇಪರ್ ಒಂದ್ ನಾಳಿಂದ ಒಂದೇ ಬಳಿ ನೀನ ಪೇಪರ್ ಓದ್ತಿ ಓದ್ಕಂತೆ ಮರ ಕೇಳಿ 24 ಗಂಟೆ ಟಿವಿ ಹೇಗೆ ಕೂಗಂತೆ ಪಾಪ ಅವಳು ಸಕ್ಕರೆ ಕಾರ್ಡು ಬ್ಲಾಕ್ ಆಯ್ತು ಅಂದೇಳಿ ನೀ ಹೇಳಿದ್ರ ಮೇಲೆ ನಂಗೆ ಗೊತ್ತಾಯ್ತು. ಇವತ್ತು ಹುತ್ತಪ್ಪತ್ತಿಗೆ ಹೋಯ್ ನಿನ್ನೆ ಅವ್ರು ಕೊಟ್ಟಿಗೆ ಬಂದದನ್ನು ಇವತ್ತು ಕೊಟ್ಟಿಗೆ ಬಂದದನ್ನು ಮುಗಿಸಿ ತಕ್ಕ ಕೊಟ್ಟಿಗೆ ಬಂದ ಅದಕ್ಕೆ ಮನೆಗೆ ಒಂದು ಕಲ್ತು ಮಕ್ಕಳಿರ್ಕ ಒಂದಡಿ ಹೇಳು ಇದು ದೇವ್ರ ಮೆಚ್ಚು ಕೆಲಸ. ಇನ್ನು ಯಾರು ಮನೆ ಉಳಿತ ಇನ್ನ ಓಲ ನಮ್ಮ ಮುಲ್ಲಿ ಒಂದು ಮನೆ ಇತ್ತು ಅಲ್ಲಿ ಕಾರ್ ಹಾಕಿಲ್ಲ ಮಾರ ಇದೆಲ್ಲ ಹಾಕ್ಬೇಡ ಇಲ್ಲ ರೋಡ್ ಸೈಡ್ ಇದ್ದಲ್ಲ ಕಟ್ಟುವಪ್ಪ ಅಡ್ಡಿ ಅಡ್ಡಿ ಹಾಗೆ ಮಾಡೋಣ ಅಲ್ಲ ಕಂಡ
ಅಂಗಡಿ ಹಾಕಿದೆ ಸಾಮಾನ್ ತಪ್ಪ ಹೌದಾ? ಅಲ್ಲ ನಮ್ಮದೇ ಸುಮಾರು ಜನ ಇದ್ರು ಅದಕ್ಕಲ್ಲ. ಯಾರ ಮನೆ ಕೊಟ್ಟದ? ಅಲ್ಲ ಚಂದ್ರನ್ ಇದ್ರಲ್ಲ. ಹೌದಾ? ಚಂದ್ರನ್ ಮನೆ ಕೊಟ್ಟ ಸ್ಲ್ಯಾಬ್ ಮನೆ. ಸ್ಲ್ಯಾಬ್ ಮನೆ ಇದ ಆಪುರೇ ಸುಮಾರು ಎಂತ ಇಲ್ಲ. ನಿಮ್ ಬಗ್ಗೆ ಈ ಊರಾಗ ಒಳ್ಳೆ ಹೆಸರಿತ್ತು ಹಾಗಂತೇಳಿ ಹೋಯ್ ಹೋಯ್ ನೀವು ಹೆಸರು ಹಾಳು ಮಾಡ್ಕೊಂಡ್ ಕಾಂತಿದ್ರಿ ಅಲ್ಲ ಮಾರ. ಎಂತ ಆಯ್ತಲ್ಲ, ಈ ಊರಾಗ ಎಷ್ಟೋ ಜನ ಬಡವರು ಇದ್ರು, ಒಪ್ಪತ್ತಿನ ಕೂಳಿಗೂ ಗೊತ್ತಿಲ್ಲ. ಹಾಗಿನ ಪರಿಸ್ಥಿತಿ ಇಪ್ಪತ್ತಿಗೆ ನೀವು ಇದ್ದರಿಗೆ ತಗೊಂಡು ಕೊಡ್ತೀರ ಅಲ್ಲ. ಹೆಚ್ಚಿನ ಶೋರ್ ಮನೆ ಒಂದು 7-8 ಓಟ್ ಇತ್ತು, ಆ ಓಟ್ ನಿಮ್ಮನ್ನ ಬೀಳ್ತು. ಆ ದೃಷ್ಟಿಯಿಂದ ನೀವು ಇದು ಮಾಡ್ತಾ ಇದ್ರಿ. ನೀವು ಎಂತ ಮಾತಾಡ್ತೀರಿ? ನಾವು ಬೆಳಗ್ಗೆಯಿಂದ ತಿರುಗಿ ತಿರುಗಿ ಸಾಕ ಇಷ್ಟು ಕಾರ್ ಬದಿಗಳಿಗೆ ಒಂದು 10-15 ಮನೆಗೆಲ್ಲ ಹೋಯ್ವೆ ಇತ್ತು ಬೆಳಗ್ಗೆಯಿಂದ. ನಾವಿಬ್ರು ಒಟ್ಟು ಮಾತಾಡ್ಬೇಡಿ. ನೀವು ಹೋದ್ದು ಹೌದು, 15 ಮನೆ ವಾಪಸ್ ಸಾಕು, 20 ಮನೆಗೆ ವಾಪಸ್ ಸಾಕು. ಆದ್ರೆ ಅದ್ರ ಬಡವ್ರು ಎಷ್ಟಿದ್ರು ಅನ್ಕೊಂಡಿರ? ಆ ಚಂದ್ರಣ್ಣ, ಚಂದ್ರಣ್ಣ ಸ್ಲ್ಯಾಬ್ ಮನೆ ಕಟ್ಕೊಂಡ, ಅವನ್ ಮಗ ಒಳ್ಳೆ ದುಡಿತಾ ಇದ್ದ, ಅಂತಾರಿ ಕೊಡುದ? ಅವ್ರ ಮನೆಗೆ ಒಂದು 7-8 ಓಟ್ ಇತ್ತು ಅಂದೇಳಿ ನಿಮ್ಗೆ ತಗೋಯ ಅವ್ರಿಗೆ ಕೊಡ್ತ್ರಿ. ಅದೇ ಒಂದು ಅಜ್ಜಿ ಒಂದು ಮೊಮ್ಮಗ ಕಾಲ ಕಳಿತ ಇಪ್ಪು ಅಂತ ಒಂದು ಮನೆ ಅಂತ ಮನೆ ನಿಮ್ಗೆ ತೋರುದಿಲ್ಲ. ಎಂತ ಕಂಡ್ರೆ ನಿಮ್ ಕಾರಲ್ಲಿ ಹೋತಿಲ್ಲ ಅಲ್ಲ, ನೆನ್ಪು ಹೋಯ್ಕಂತಾರೆ. ಇದೇ ಇವತ್ತಿನ ದೇಶದ ಪರಿಸ್ಥಿತಿಯೇ ಹಿಂಗಿಂದ. ನೀವೆಲ್ಲ ಈಗಳಿಗೆ ಬದ್ಲಾತ್ರಿ ಏನು? ನಿಮ್ ಮನೆ ತೋರಿಸ್ಕಲ್ದ? ನಾ ಹೋಯ್ ತೋರಿಸ್ತೀನಿ. ನೀವು ನಿಜವಾದ ಜನಪ್ರತಿನಿಧಿ ಆಗ್ತ ಹೋದಾರೆ ಅಂತಾರೆ ಸಹಾಯ ಮಾಡಿ. ನಾಳೆಗೆ ಏನಾದ್ರು ಉಪಕಾರ ಆದ್ರೆ ನಿಮ್ ಹೆಸರು ಹೇಳ್ದಂತ ತಿಳ್ಕೊ. ಅವ್ರು ಅಷ್ಟು ಬುದ್ಧಿ ಭಾಷೆ ಇಲ್ಲ, ಮಾತ್ರ ಎಂತ ಮಾತಾಡ ಹಿಂಗಲ್ಲಿ ಹೇಳಿ ಎಂತ ಪ್ರಯೋಜನ ಇತ್ತು? ಎಂತ ಹೇಳ್ತಾರೆ ಹಾಗೆ ಇಂತನಿಗೆ ಎಲ್ಲಿ ಕಲ್ಸ್ಕ ಅಲ್ಲೇ ಕಲ್ಸ್ಕ. ದೊಡ್ಡ ಯಜಮಾನಿಕೆ ಮಾಡ್ಕೊಂಡು ಒಳ್ಳೆ ಸ್ಟೈಲ್ ಮಾಡ್ಕೊಂಡು ನಮ್ಗೆ ಅವನ್ ನಾ ಕಲ್ಸ್ತಿ ಬಿಡ ಅವನಿಗೆ. ನಾನು ಅಲ್ಲ, ಅವ್ರು ಹೇಳುದು ಸರಿ ಇತ್ತು ಮಾರೆ. ಯಾಕಂದ್ರೆ ನಾವು ರೋಡಲ್ಲೆಲ್ಲ ಬಪ್ಪತ್ತಿ ಕಾರಲ್ಲಿ ಹೊತ್ತಲ್ಲೆಲ್ಲ ಹೋಗಿ ಕೊಟ್ಟು ಬಂದು ಬಡವ್ರ ಮನೆಗೆ ಕೊಡ್ಲ. ನಿಜವಾಗಿ ನಾವು ಅತೀ ಬಡವರು ಯಾರಿದ್ರು ಅವ್ರ ಮನೆಗೆ ಹೋಗಿ ಕೊಟ್ಟದ್ದೇ ಹೋದಾರೆ. ಆ ದೇವ್ರ ಮೆಚ್ಚುವಂತ ಕೆಲಸ ಅಲ್ಲ. ಆ ಅವ್ರನ್ನ ಕರ್ಕೊಂಡು ಹೋಗಿ ಯಾರು ಬಡವರು ಇದ್ರು ಅವ್ರನ್ನ ಮನೆಗೆ ಹೋಗಿ ಅದನ್ನ ತಲುಪಿಸೋ ಕೆಲಸ ಮಾಡು. ಕರೆಕ್ಟ್ ಇತ್ತು ಮೇಡಮ್, ಹಂಗೆ ಮಾಡು. ಅವ್ರನ್ನ ಕರ್ಕೊಂಡು ಹಾಕ. ಸಾವುಕಾರ ಮನೆ ಟಿವಿ ಖಂಡಿ ಮನೆ ಐತಿಯಾ? ಆ ಕರೋನದೊಳಗೆ ಎಲ್ಲ ಸೌಲಭ್ಯ ಏನೋ ಸತ್ವ ಇಲ್ಲ ಅಂಬರ. ನಮಗೀಗ ಒಂದು ಗತ್ತಿ ಊಟಕ್ಕೂ ಈಗ ಇದಿಲ್ಲ. ಸಾವುಕಾರ ಮನೆಗೂ ಕೇಮ ಕೆಲಸ ಇಲ್ಲ ಅಂತ ಅವ್ರೀಗ ಮರದೆ ಹಂಚು ನೀರು ಕೊಡಲೇ ಹಾಗ. ಅದು ಯಾರೋ ಬಂದಾಗಿತ್ತಲ್ಲ, ಯಾರದ ಸ್ವಲ್ಪ ರೇಷನ್ ಬಂದಿತ್ತ, ಅದನ್ನ ನಿಮ್ಗೆ ಕೊಟ್ಟಿಗೆ ಹಾಪ್ ಬಂದಿಕ್ಕೆ ಬಂದತ್ತ. ರೇಷನ್ ಸ್ವಲ್ಪ ಅಕ್ಕಿ ಬಂತು ಮಂಜಣ್ಣ. ಎಂತ ಕದ್ ಕೊಡುದ ಅಂದ್ರೆ ಈಗ ಇಲ್ಲ ಕೊರೋನಾದ ಹೊರಗಡೆ ಎಲ್ಲ ಹೋಗಿ ದುಡುಕಲ್ಲ ಕಷ್ಟ ಆಗ್ತದ ಎಲ್ರಿಗೆ ಅಂದೇಳಿ ನಾವೀಗ ಸ್ವಲ್ಪ ಹಿಂಗೆ ಬಡವರಿಗೆಲ್ಲ ಅಂದ್ರೆ ಬಡವರು ಅಂದಡೆ ಅಲ್ಲ ನಿಮ್ಗೆಲ್ಲ ಹೊರಗಡೆ ಹೋಗಿ ತಪ್ಪು ಕಷ್ಟ ಆಗ್ತಾರ ಅಂದ್ರೆ ನಾವೀಗ ಹಿಂಗೆ ತಂದು ಕೊಡ್ತೇವೆ. ಹೌದು ಮಾರ್ರೆ, ಹೊರಬದಿ ಹೋಗ್ಕಿಲ್ಲ, ಪೊಲೀಸ್ನವ್ರು ಸಮ ಬಿಡ್ತ್ರಿ. ಈಗ ನಮ್ಮ ಮನೆ ಆಚೆ ಮನೆ ಸಾವುಕಾರ ಬಂಡಿಗೆ ಸಮ ಬಿಟ್ಟೆ ಆ ಮಕ್ಳೆ ಬಾರಿ ಬಂದು ಇಟ್ಟು ಹೌದು ಟಿವಿಗೆಲ್ಲ ಕಾಣ್ತಾರ. ಹೌದು ಮತ್ತೆ ಗೊತ್ತಾ, ಬಾರಿ ಪಾಪ್ದಾನೆ ಹೆಂಡತಿ ಸಮೇತ ಇಲ್ಲ, ಅಜ್ಜಿ ಒಂದು ಮಾತ್ರ ಇಪ್ಪುದ. ಅಜ್ಜಿ ಅದು ಹುಷಾರಿಲ್ಲದೆ ಮನೆಯೊಳಗೆ ಆಚೆ ಹಾಪಕ್ಕಾಗ್ತದೆ. ಇವನಿಗೆ ಒಂದು ಎಂಥದೇ ಇಲ್ಲಿ ಇಬ್ಬರು ವೈಶಾಖದೊಳಗೆ ಒಂದು ಮನೆ ಕಟ್ಟಿ ಕೊಡ್ಕೊ. ಮತ್ತೆ ಒಡೆಯ ನೀರ್ ಇಲ್ಲ, ನೀರ್ ಒಂದ್ ಮಾಡಿಸಿ ಕೊಡಿ. ಯಾಕ ನೀರ್ ನಾವ್ ಈ ಸಲ ತರ್ಸುತ್ತಿಲ್ಲ, ಒಂದ್ ಎರಡ್ ಮನೆ ಮತ್ತೊಂದ್ ತರ್ಸೋಕಿತ್ತು, ಅದ್ರೊಟ್ಟಿ ತರ್ಸ್ತಾವ. ಅಕ್ಕಿ ಒಂದು ಕೊಡ ಸರ್, ಪಡ ತೆಗಿಬೇಕಾ? ಪಟ ದೂರ ದೂರ ನಿಂತ್ಕೊಂಡೆ ಐಕಂಡ್ ತಕೊಂಡ್ರಲ್ಲ ವ್ಯವಸ್ಥೆ ಮಾಡ್ತೇ. ನಮ್ಮ ಸಮಾಜ ಪರಿವರ್ತನೆ ಆಗಬೇಕೆನ್ನುವ ಉದ್ದೇಶದಿಂದ ಈ ಒಂದು ಕಿರು ಪ್ರಯತ್ನ ಮಾಡಿದ್ದೇವೆ. ಇದರಲ್ಲಿ ಏನೇ ಒಂದು ಲೋಪದೋಷಗಳು ಇರಬಹುದು ಅದನ್ನು ದಯವಿಟ್ಟು ಕ್ಷಮಿಸಬೇಕಂತ ಕೇಳಿಕೊಳ್ತೇವೆ.
ಪರಿವರ್ತನೆಗೊಂಡರೆ ನಮ್ಮ ದೇಶ ಹಸಿವು ಮುಕ್ತ ಆಗುವುದರಲ್ಲಿ ಸಂಶಯವಿಲ್ಲ. ನಮ್ಮ ಈ ಪ್ರಯತ್ನಕ್ಕೆ ಎಲ್ಲರೂ ಕೈ ಜೋಡಿಸಿ.